ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮುಂಬರುವಂಥ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಪಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಕೊರೋನಾ ವೈರಸ್ನ ಇಪ್ಪತ್ತೈದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ನಿಮಗೋಸ್ಕರ ತಂದಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೀವು ಇನ್ನೂ ತನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿರುವಂಥ ಬೆಲ್ಲೈಕನ್ನ ಓಪನ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಸ್ಟಡಿ ರಿಲೇಟೆಡ್ ಗ್ರೂಪ್ಗಳಲ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಇದರಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಕೊರೋನಾ ವೈರಸ್ ಬಗ್ಗೆ ನಿಮಗೆ ಯಾವುದೇ ಎಕ್ಸಾಮ್ಗಳಲ್ಲಿ ಕೇಳಿದರೆ ಟ್ವೆಂಟಿ ಫೈವ್ ಕ್ವಶನ್ನಲ್ಲಿ ಇದನ್ನು ಬಿಟ್ಟು ಬೇರೆ ಕೇಳೋಕ್ಕೆ ಸಾಧ್ಯ ಇಲ್ಲ ಅದೇ ಅದಕ್ಕೆ ತುಂಬ ಇಂಪಾರ್ಟೆಂಟು ದಯವಿಟ್ಟು ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ರಿಲಯನ್ಸ್ ಕಂಪನಿಯು ಯಾವ ನಗರದಲ್ಲಿ ಕೋವಿಡ್ ನೈನ್ಟೀನ್ ಅನ್ನು ಆಸ್ಪತ್ರೆಯನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಮುಂಬೈಯಲ್ಲಿ ರಿಲಯನ್ಸ್ ಕಂಪನಿಯು ಕೋವಿಡ್ ನೈನ್ಟೀನ್ ಆಸ್ಪತ್ರೆಯನ್ನು ಪ್ರಾರಂಭಿಸಿದೆ ನಿಮಗೆ ಇವುಗಳ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಅದರಿಂದ ನಿಮಗೂ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಎರಡನೇ ಪ್ರಶ್ನೆ ಕೋವಿಡ್ ನೈನ್ಟೀನ್ ಕಾರಣ ಟೋಕಿಯೋ ಒಲಿಂಪಿಕ್ಸನ್ನು ಯಾವ ವರ್ಷಕ್ಕೆ ಮುಂದೂಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಯಾ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಟೋಕಿಯೋ ಒಲಿಂಪಿಕ್ಸನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯಬೇಕಿತ್ತು ಆದರೆ ಕೋವಿಡ್ ನೈನ್ಟೀನ್ ಕಾರಣದಿಂದ ಕಾರಣದಿಂದಾಗಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಜುಲೈ ಮಂತಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಟೋಕಿಯೋ ಇದು ಜಪಾನ್ ದೇಶದ ರಾಜಧಾನಿ ಅದೇ ರೀತಿ ಜಪಾನ್ದ ಕರೆನ್ಸಿ ಯಾವುದು ಅಂತಂದರೆ ಏನ್ ಅನ್ನುವಂಥದ್ದು ಏನ್ ಇದು ಜಪಾನ್ದ ಆಗಿದೆ ಮುಂದಿನ ಪ್ರಶ್ನೆ ಕೋವಿಡ್ ನೈನ್ಟೀನ್ ವಿರುದ್ಧ ಫಿಫಾದ ಜಾಗರೂಕತೆಯ ಅಭಿಯಾನಕ್ಕಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುನಿಲ್ ಛೇತ್ರಿ ಅವರನ್ನು ಇವರು ಫುಟ್ಬಾಲ್ ಆಟಗಾರರು ಫುಟ್ಬಾಲ್ ಆಟಗಾರರಾದಂಥ ಭಾರತದ ಸುನಿಲ್ ಛೇತ್ರಿ ಅವರನ್ನು ಕೋವಿಡ್ ನೈನ್ಟೀನ್ ವಿರುದ್ಧ ಫಿಫಾದ ಜಾಗರೂಕತೆಯ ಅಭಿಯಾನಕ್ಕಾಗಿ ಸುನಿಲ್ ಛೇತ್ರಿ ಅವರನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಫಿಫಾದ ಫುಲ್ಫಾಮ್ ಏನು ಅಂತಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಅಂದರ್ಥ ಫಿಫಾದ ಕೇಂದ್ರ ಇರುವುದು ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ನಲ್ಲಿ ಫಿಫಾದ ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ಕೋವಿಡ್ ನೈನ್ಟೀನ್ ವಿರುದ್ಧ ಹೋರಾಡಲು ಆಪರೇಷನ್ ನಮಸ್ತೆಯನ್ನು ಪ್ರಾರಂಭಿಸಿದವರು ಯಾರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಭೂ ಸೇನೆ ಸದ್ಯಕ್ಕೆ ಭಾರತದ ಭೂಸೇನೆಯ ಜನರಲ್ ಯಾರು ಅಂತಂದರೆ ಮನೋಜ್ ಮುಕುಂದ್ ನರ್ವಾನೆ ಮನೋಜ್ ಮುಕುಂದ್ ನರ್ವಾನೆ ಅವರು ಪ್ರಸ್ತುತ ಭಾರತೀಯ ಭೂಸೇನೆಯ ಜನರಲ್ ಆಗಿದ್ದಾರೆ ಅದೇ ರೀತಿ ಭಾರತೀಯ ಭೂಸೇನೆಯನ್ನು ಪ್ರತಿ ವರ್ಷ ಜನವರಿ ಹದಿನೈದರಂದು ಇದರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶವು ಕೊರೋನಾ ಅನ್ನು ಐದು ನಿಮಿಷದಲ್ಲಿ ಕಂಡುಹಿಡಿಯುವ ತಂತ್ರಜ್ಞಾನವನ್ನು ಕಂಡುಹಿಡಿದಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕ ದೇಶವು ಐದು ನಿಮಿಷದಲ್ಲಿ ಕೊರೋನಾ ವೈರಸ್ ಶಂಕಿತರನ್ನು ಕಂಡುಹಿಡಿಯುವಂಥ ತಂತ್ರಜ್ಞಾನವನ್ನು ಕಂಡುಹಿಡಿದಿದೆ ಅದೇ ರೀತಿ ಅಮೇರಿಕಾದ ರಾಜಧಾನಿ ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಡಿ ಸಿ ಮುಂದಿನ ಪ್ರಶ್ನೆ ಯಾವ ರಾಜ್ಯವು ಸೆಲ್ಫ್ ಡಿಕ್ರೇಷನ್ ಡಿಕ್ಲೇರೇಷನ್ ಕೋವಿಡ್ ನೈನ್ಟೀನ್ ಆ್ಯಪನ್ನು ಲಾಂಚ್ ಮಾಡಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ರಾಜ್ಯವು ಇತ್ತೀಚೆಗೆ ಸೆಲ್ಫ್ ಡಿಕ್ಲೇರೇಷನ್ ಕೋವಿಡ್ ನೈನ್ಟೀನ್ ಆ್ಯಪನ್ನು ಜಾರಿಗೆ ತಂದಿದೆ ಅದೇ ರೀತಿ ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರವು ಕೊರೋನಾ ಶಂಕಿತರ ಸ್ಥಳವನ್ನು ಕಂಡುಹಿಡಿಯಲು ಯಾವ ಆ್ಯಪನ್ನು ಜಾರಿಗೊಳಿಸಿದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೊರೋನಾ ಕವಚ ಅನ್ನುವಂಥ ಆ್ಯಪನ್ನು ಕೇಂದ್ರ ಸರ್ಕಾರವು ಕೊರೋನಾ ಸಂಕಿತರ ಸ್ಥಳವನ್ನು ಕಂಡುಹಿಡಿಯಲು ಈ ಆ್ಯಪನ್ನು ಕಂಡುಹಿಡಿದಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಯಾವ ದೇಶದ ದೇಶದ ಪ್ರಧಾನಮಂತ್ರಿಯಲ್ಲಿ ಕೊರೋನಾ ವೈರಸ್ ಪಾಸಿಟಿವ್ ಕಂಡು ಕಂಡುಬಂದಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಿಟನ್ ದೇಶದ ಬೋರಿಸ್ ಜಾನ್ಸನ್ ಪ್ರಧಾನಮಂತ್ರಿಗೆ ಬೋರಿಸ್ ಜಾನ್ಸನ್ ಅನ್ನುವಂಥ ಪ್ರಧಾನಮಂತ್ರಿಗೆ ಕೊರೋನಾ ವೈರಸ್ ಇದ್ದಿದ್ದು ಕಂಡುಬಂದಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಕೇಳಿ ಕೇಳ್ತಾರೆ ಈ ಪ್ರಶ್ನೆಗಳನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಹ್ಯಾಂಟಾ ವೈರಸ್ ಯಾವ ದೇಶದಲ್ಲಿ ಕಂಡುಬಂದಿದೆ ಇದು ಇದಕ್ಕೆ ಉತ್ತರ ಆಪ್ಷನ್ ಬಿ ಚೀನಾ ದೇಶದಲ್ಲಿ ಇದು ಇಲಿಗಳಿಂದ ಬರುವಂಥ ರೋಗವಾಗಿದೆ ಕೊರೋನಾ ವೈರಸ್ ನಂತರ ಹ್ಯಾಂಟಾ ವೈರಸ್ ಕೂಡ ಚೀನಾದಲ್ಲಿ ಕಂಡುಬಂದಿದೆ ಮುಂದಿನ ಪ್ರಶ್ನೆ ರಾಜ್ಕೋಪ್ ನಾಗರಿಕ ಮೊಬೈಲ್ ಆ್ಯಪನ್ನು ಕೊರೋನಾ ವೈರಸ್ಗಾಗಿ ಜಾರಿಗೆ ತಂದ ರಾಜ್ಯ ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ್ ರಾಜಸ್ಥಾನ್ ರಾಜ್ಯವು ರಾಜ್ಕೋಪ್ ನಾಗರಿಕ ಮೊಬೈಲ್ ಆ್ಯಪನ್ನು ಜಾರಿಗೆ ತಂದಿದೆ ಇದರಿಂದ ಜನರಿಗೆ ತುರ್ತು ಪರಿಸ್ಥಿತಿ ಇದ್ದಾಗ ಈ ಮೊಬೈಲ್ ಆ್ಯಪ್ನ ಮೂಲಕ ಅನುಮತಿಯನ್ನು ಪಡೆದು ಅದರ ನಂತರ ಅವರು ಎಮರ್ಜೆನ್ಸಿ ಇದ್ದಾಗ ತಮ್ಮ ಕಾರ್ಯವನ್ನು ಮುಂದುವರಿಸಬಹುದು ಮುಂದಿನ ಪ್ರಶ್ನೆ ಕೋವಿಡ್ ನೈನ್ಟೀನ್ ಕಾರಣದಿಂದ ಕಾರಣದಿಂದ ಅತಿ ಹೆಚ್ಚು ಮರಣ ಯಾವ ದೇಶದಲ್ಲಿ ಆಗಿದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಟಲಿ ದೇಶದಲ್ಲಿ ಅತಿ ಹೆಚ್ಚು ಮರಣಗಳು ಕಂಡುಬಂದಿವೆ ಅದೇ ರೀತಿ ಎರಡನೇ ಸ್ಥಾನದಲ್ಲಿ ಅಮೇರಿಕಾ ಇದೆ ಆದರೆ ಇದೇ ರೀತಿ ಕೋವಿಡ್ ನೈನ್ಟೀನ್ ಕಾರಣದಿಂದ ಕಾರಣದಿಂದಾಗಿ ಅತಿ ಹೆಚ್ಚು ಶಂಕಿತರು ಕಂಡು ಬಂದಿದ್ದು ಎಲ್ಲೋ ಎಲ್ಲಿ ಅಂತಂದರೆ ಅಮೇರಿಕಾ ದೇಶದಲ್ಲಿ ಇದರಲ್ಲಿ ಕನ್ಫ್ಯೂಸ್ ಹೋಗಬೇಡಿ ಅತಿ ಹೆಚ್ಚು ಸಾವು ಇಟಲಿಯಲ್ಲಿ ಆಗಿದೆ ಆದರೆ ಅತಿ ಹೆಚ್ಚು ಪ್ರಕರಣಗಳು ಕಂಡುಬಂದಿದ್ದು ಅಮೇರಿಕಾದಲ್ಲಿ ನೆನಪಿರಲಿ ಮುಂದಿನ ಪ್ರಶ್ನೆ ಕೊರೋನಾ ವೈರಸ್ ಕಾರಣದಿಂದಾಗಿ ಯಾವ ದಿನಾಂಕದಂದು ಭಾರತದಲ್ಲಿ ಜನತಾ ಕರ್ಫ್ಯೂ ಪ್ರಾರಂಭಿಸಲಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಂದು ಕೊರೋನಾ ವೈರಸ್ ಕಾರಣದಿಂದಾಗಿ ಜನತಾ ಕರ್ಫ್ಯೂವನ್ನು ಪ್ರಾರಂಭಿಸಲಾಗಿತ್ತು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಕೊರೋನಾ ವೈರಸ್ ಕಾರಣದಿಂದಾಗಿ ಲಾಕ್ಡೌನ್ ಘೋಷಿಸಿದ ಮೊದಲ ರಾಜ್ಯ ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್ ಲಾಕ್ಡೌನನ್ನು ಘೋಷಿಸಿದ ರಾಜ್ಯ ಯಾವುದು ಅಂತಂದರೆ ರಾಜಸ್ಥಾನ್ ಅದೇ ರೀತಿ ಜನತಾ ಕರ್ಫ್ಯೂವನ್ನು ಜನತಾ ಕರ್ಫ್ಯೂವನ್ನು ಸಂಪೂರ್ಣವಾಗಿ ಘೋಷಿಸಿದ ರಾಜ್ಯ ಯಾವುದು ಅಂತಂದರೆ ಪಂಜಾಬ್ ರಾಜ್ಯ ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಲಾಕ್ಡೌನನ್ನು ಘೋಷಿಸಿದ ರಾಜ್ಯ ಅಂತ ಅಂದರೆ ರಾಜಸ್ಥಾನ್ ಜನತಾ ಕರ್ಫ್ಯೂವನ್ನು ಘೋಷಿಸಿದ ರಾಜ್ಯ ಯಾವುದು ಅಂತಂದರೆ ಪಂಜಾಬ್ ನೆನಪಿರಲಿ ಮುಂದಿನ ಪ್ರಶ್ನೆ ಕೊರೋನಾ ವೈರಸ್ ಕೋವಿಡ್ ನೈನ್ಟೀನ್ ಪರೀಕ್ಷೆಯ ಹೆಸರು ಏನು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ ಟಿ ಪಿ ಸಿ ಆರ್ ಆರ್ ಟಿ ಪಿ ಸಿ ಆರ್ ಫುಲ್ ಫಾರ್ಮ್ ಏನು ಅಂತಂದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರ್ ಚೈನ್ ರಿಯಾಕ್ಷನ್ ಎಂದರ್ಥ ಪಾಲಿಮರ್ ಚೈನ್ ರಿಯಾಕ್ಷನ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರ್ ಚೈನ್ ರಿಯಾಕ್ಷನ್ ಎಂದರ್ಥ ಈ ಪರೀಕ್ಷೆಯಿಂದ ಕೊರೋನಾ ವೈರಸ್ ಇದೇ ಇಲ್ಲವೇವೆ ಅನ್ನುವುದನ್ನು ಕಂಡುಹಿಡಿಯುತ್ತಾರೆ ಅದೇ ರೀತಿ ಎಲಿಸಾ ಇದು ಏಡ್ಸ್ಗೆ ಸಂಬಂಧಪಟ್ಟಂಥ ಪರೀಕ್ಷೆ ಬಯಾಪ್ಸಿ ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಪ್ರಶ್ ಪರೀಕ್ಷೆ ಮುಂದಿನ ಪ್ರಶ್ನೆ ಇನ್ಸ್ಟ ಇನ್ಸ್ಟಾಗ್ರಾಮ್ ತನ್ನ ಯೂಸರ್ಸ್ಗಳಿಗೆ ಕೊರೋನಾ ವೈರಸ್ ಬಗ್ಗೆ ಜಾಗರೂಕತೆಯನ್ನು ಮೂಡಿಸಲು ಯಾವ ಫೀಚರನ್ನು ಜಾರಿಗೆ ತಂದಿದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಸ್ಟಾಗ್ರಾಮ್ ಫೀಡ್ ಅನ್ನುವಂಥ ಫೀಚರನ್ನು ಇನ್ಸ್ಟಾಗ್ರಾಮ್ ಜಾರಿಗೆ ತಂದಿದೆ ಅದೇ ರೀತಿ ಚಾಟ್ ಬೋಟ್ ಅನ್ನುವಂಥ ಫೀಚರನ್ನು ವಾಟ್ಸಪ್ ಜಾರಿಗೆ ತಂದಿದೆ ಅದೇ ರೀತಿ ಫೇಸ್ಬುಕ್ ಕೊರೋನಾ ವೈರಸ್ ಫೇಸ್ಬುಕ್ ಕೂಡ ಕೊರೋನಾ ವೈರಸ್ ಇನ್ಫಾರ್ಮೇಷನ್ ಸೆಂಟರ್ ಇನ್ಫಾರ್ಮೇಷನ್ ಸೆಂಟರ್ ಅನ್ನುವಂಥ ಫೀಚರನ್ನು ಫೇಸ್ಬುಕ್ ಜಾರಿಗೆ ತಂದಿದೆ ಅದೇ ರೀತಿ ಗೂಗಲ್ ಗೂಗಲ್ ಡಾಟ್ ಕಾಮ್ ಗೂಗಲ್ ಡಾಟ್ ಕಾಮ್ ಸ್ಲ್ಯಾಶ್ ಕೋವಿಡ್ ನೈನ್ಟೀನ್ ಅನ್ನುವಂಥ ಫೀಚರನ್ನು ಜಾರಿಗೆ ತಂದಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಮುಂದಿನ ಪ್ರಶ್ನೆ ಯಾವ ದೇಶದ ರಾಜ್ಕುಮಾರಿ ಮಾರಿಯಾ ತೆರೇಸಾರವರು ಅವರು ಕೊರೋನಾ ವೈರಸ್ ಕಾರಣದಿಂದ ನಿಧನರಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಪೇನ್ ಸ್ಪೇನ್ ದೇಶದ ರಾಜ್ಕುಮಾರಿ ಮಾರಿಯಾ ತೆರೇಸಾರವರು ಅವರು ಕೊರೋನಾ ವೈರಸ್ದಿಂದಾಗಿ ನಿಧನ ಹೊಂದಿದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಮುಂದಿನ ಪ್ರಶ್ನೆ ಕೊರೋನಾ ವೈರಸ್ ಕಾರಣದಿಂದಾಗಿ ಯಾವ ರಾಜ್ಯವು ಬಡವರಿಗೆ ಒಂದು ತಿಂಗಳ ಉಚಿತ ಆಹಾರವನ್ನು ನೀಡಲು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಕೊರೋನಾ ವೈರಸ್ ಕಾರಣದಿಂದಾಗಿ ಉತ್ತರ ಪ್ರದೇಶ ರಾಜ್ಯವು ಮೊದಲ ಬಾರಿಗೆ ಒಂದು ತಿಂಗಳ ಉಚಿತ ಆಹಾರವನ್ನು ಘೋಷಿಸಿದೆ ಅದೇ ರೀತಿ ಇತ್ತೀಚೆಗೆ ಮತ್ತೆ ಕರ್ನಾಟಕ ರಾಜ್ಯವು ಕೂಡ ಎರಡು ತಿಂಗಳ ಉಚಿತ ಆಹಾರವನ್ನು ನೀಡಲು ಘೋಷಣೆ ಮಾಡಿದೆ ಮುಂದಿನ ಪ್ರಶ್ನೆ ಯಾರು ಡಬ್ಲ್ಯೂ ಎಚ್ಒ ಜೊತೆ ಸೇರಿ ಕೋವಿಡ್ ನೈನ್ಟೀನ್ ಬಗ್ಗೆ ಜಾಗರೂಕತೆಯನ್ನು ಮೂಡಿಸಲು ಪ್ರಾರಂಭಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಿಯಾಂಕಾ ಚೋಪ್ರವರು ಡಬ್ಲ್ಯೂ ಎಚ್ಒ ಜೊತೆ ಸೇರಿ ಕೋವಿಡ್ ನೈನ್ಟೀನ್ ಬಗ್ಗೆ ಜಾಗರೂಕತೆಯನ್ನು ಮೂಡಿಸಲು ಪ್ರಾರಂಭಿಸಿದ್ದಾರೆ ಡಬ್ಲ್ಯೂ ಎಚ್ ಓ ಫುಲ್ ಫಾರ್ಮ್ ಏನು ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂದರ್ಥ ಇದು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಜೀನ್ವೆ ಜಿನೇವಾದಲ್ಲಿ ಸ್ಥಾಪನೆ ಮಾಡಲಾಯಿತು ಡಬ್ಲ್ಯೂ ಹೆಚ್ಒನ ಮುಂದಿನ ಪ್ರಶ್ನೆ ಯಾವ ಬ್ಯಾಂಕ್ ಕೋವಿಡ್ ನೈನ್ಟೀನ್ ಎಮರ್ಜೆನ್ಸಿ ಕ್ರೆಡಿಟ್ ಲೈನನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ಬಿ ಐ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಹತ್ತೊಂಬತ್ತು ನೂರ ಐವತ್ತೈದು ಜುಲೈ ಒಂದರಂದು ಮುಂಬೈಯಲ್ಲಿ ಸ್ಥಾಪನೆ ಮಾಡಲಾಯಿತು ಇದರ ಮುಂಬೈಲಿ ಸ್ಥಾಪನೆ ಮಾಡಲಾಯಿತು ಇದರ ಪ್ರಸ್ತುತ ಚೇರ್ಮನ್ ಯಾರು ಅಂತಂದರೆ ರಜನೀಶ್ ಕುಮಾರ್ ರಜನೀಶ್ ಕುಮಾರ್ ನೆನಪಿರಲಿ ಮುಂದಿನ ಪ್ರಶ್ನೆ ಕೊರೋನಾ ವೈರಸ್ ಕಾರಣದಿಂದಾಗಿ ಭಾರತವು ಯಾವ ದೇಶಕ್ಕೆ ಮೂವತ್ತು ಸಾವಿರ ಸರ್ಜಿಕಲ್ ಮಾಸ್ಕನ್ನು ನೀಡಲು ಘೋಷಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಂಗ್ಲಾದೇಶ್ ಬಾಂಗ್ಲಾದೇಶದ ರಾಜಧಾನಿ ಡಾಕಾ ಅದೇ ರೀತಿ ಇದರ ಕರೆನ್ಸಿ ಟಕಾ ಇದರ ಪ್ರಸ್ತುತ ಪಿ ಎಮ್ ಯಾರು ಯಾರಿದ್ದಾರೆ ಅಂತಂದರೆ ಶೇಖ್ ಹಸೀನಾ ಶೇಖ್ ಹಸೀನಾರವರು ಪ್ರಸ್ತುತ ಪ್ರಧಾನಮಂತ್ರಿ ಬಾಂಗ್ಲಾದೇಶದ ಬಾಂಗ್ಲಾದೇಶವು ಭಾರತದೊಂದಿಗೆ ಅತಿ ಹೆಚ್ಚು ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ಮುಂದಿನ ಪ್ರಶ್ನೆ ಕೋವಿಡ್ ನೈನ್ಟೀನ್ ಪರೀಕ್ಷೆಗೆ ಭಾರತದ ಯಾವ ರಾಜ್ಯ ಅತಿ ಅತಿದೊಡ್ಡ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಡಿಶಾ ರಾಜ್ಯ ಒಡಿಶಾ ರಾಜ್ಯದಲ್ಲಿ ಅತಿ ದೊಡ್ಡ ಆಸ್ಪತ್ರೆಯನ್ನು ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಸ್ಥಾಪನೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಕ್ರಿಸಿಲ್ ವಿತ್ತ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಜಿ ಡಿ ಪಿ ಎಷ್ಟಿರಲಿದೆ ಎಂದು ಅಂದಾಜಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಎಂದು ಅಂದ ಅಂದಾಜಿಸಿದೆ ಅದೇ ರೀತಿ ಕ್ರಿಸಿಲ್ ಫಾರ್ಮ್ ಏನು ಅಂತಂದರೆ ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಸರ್ವಿಸ್ ಆಫ್ ಇಂಟ್ ಇಂಡಿಯಾ ಲಿಮಿಟೆಡ್ ಇದರ ಫುಲ್ ಫಾರ್ಮ್ ಆಗುತ್ತೆ ಇದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸ್ಥಾಪನೆಯಾಯಿತು ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಇದೆ ನೆನಪಿರಲಿ ಇದು ಮುಂದಿನ ಪ್ರಶ್ನೆ ಭಾರತದ ಯಾವ ನಗರದಲ್ಲಿ ಆಸ್ ಯಾವ ನಗರದ ಆಸ್ಪತ್ರೆಯಲ್ಲಿ ಕೋವಿಡ್ ನೈನ್ಟೀನ್ ಶಂಕಿತರಿಗೆ ಸಹಾಯವಾಗಲೆಂದು ರೋಬೋಟ್ಗಳನ್ನು ನೀಡಿದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಆಪ್ಷನ್ ಡಿ ಜೈಪುರ್ ಜೈಪುರದಲ್ಲಿ ರೋಬೋಟ್ಗಳನ್ನು ವಿತರಿಸಲಾಗಿದೆ ಕೋವಿಡ್ ನೈನ್ಟೀನ್ ಶಂಕಿತರಿಗೆ ಸಹಾಯವಾಗಲೆಂದು ಮುಂದಿನ ಪ್ರಶ್ನೆ ಕೊರೋನಾ ವೈರಸ್ ಕಾರಣದಿಂದಾಗಿ ಆರ್ ಬಿ ಐ ರೆಪೋ ರೇಟನ್ನು ಎಷ್ಟಕ್ಕೆ ಇಳಿಸಿದೆ ಅಂತಂದರೆ ಆಪ್ಷನ್ ಎ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ಗೆ ಆರ್ ಬಿ ಐ ತನ್ನ ರೆಪೋ ರೇಟನ್ನು ಇಳಿಸಿದೆ ಆರ್ ಬಿ ಐ ಫುಲ್ ಫಾರ್ಮ್ ಏನು ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದೇ ರೀತಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಏಪ್ರಿಲ್ ಒಂದರಂದು ಆರ್ ಬಿ ಐ ಸ್ಥಾಪನೆಯಾಯಿತು ಆರ್ ಬಿ ಐ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ ಅದೇ ರೀತಿ ಇದರ ಚಿಹ್ನೆ ಯಾವುದು ಅಂತಂದರೆ ಹುಲಿ ಇದರ ಚಿಹ್ನೆಯಾಗಿದೆ ಆರ್ ಬಿ ಐ ರಾಷ್ಟ್ರೀಕರಣವಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಇದನ್ನು ನೆನಪಿರಲಿ ಇದರ ಪ್ರಸ್ತುತ ಗವರ್ನರ್ ಯಾರು ಅಂತಂದರೆ ಶಕ್ತಿಕಾಂತ್ ದಾಸ್ ಶಕ್ತಿಕಾಂತ್ ದಾಸ್ ಅವರು ಇಪ್ಪತ್ತೈದನೆಯ ಗವರ್ನರ್ ಆಗಿದ್ದಾರೆ ಶಕ್ತಿಕಾಂತ್ ದಾಸ್ ಮುಂದಿನ ಪ್ರಶ್ನೆ ಮತ್ತು ಈ ವಿಡಿಯೋನ ಕೊನೆಯ ಪ್ರಶ್ನೆ ಕೋವಿಡ್ ನೈನ್ಟೀನ್ ಮಾನವ ದೇಹದ ಯಾವ ಅಂಗವನ್ನು ಹಾನಿ ಮಾಡುತ್ತದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ ಅಥವಾ ಲಂಗ್ಸ್ ಎಂದು ಕರೆಯುತ್ತಾರೆ ಕೋವಿಡ್ ನೈನ್ಟೀನ್ ಮಾನವ ದೇಹದ ಶಾಸಕ ಹಾನಿ ಮಾಡುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ಟಡಿ ರಿಲೇಟೆಡ್ ಗ್ರೂಪ್ಗಳಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ